ಸಣ್ಣ ಪುಟ್ಟ ಒಂದು ಪಾತ್ರಗಳಲ್ಲಿ ನಾನು ಮಾಡ್ತಾ ಇದ್ದೆ. ನನಗೆ ಇದು ನಿಜವಾಗ್ಲೂ ನೀವು ಹೇಳ್ದಂಗೆ ಸವಾಲಿನ ಒಂದು ಸಿನಿಮಾ. ನಾನು ಲಿಂಗಾಯತ್ ನಿಜವಾಗ್ಲೂ, ಬಟ್ ಲಿಂಗಾಯತ್ ಇದ್ರೂ ಕೂಡ ನಮಗೆ ನಮ್ಮ ಈ ಸಂಸ್ಕೃತಿ, ಈ ವಚನ ಸಾಹಿತ್ಯ, ಈ ಪದ್ಧತಿ ಹೆಂಗೆ ಬೆಳೆದು ಬಂತು ಅಷ್ಟು ನಾವು ಡೀಪಾಗಿ ಹೋಗಿರಲಿಲ್ಲ. ಬಟ್ ಯಾವಾಗ ಈ ಫಿಲ್ಮ್ ಮಾಡಕತ್ವಿ ಅವಾಗ ನಮಗೆ ನಮ್ಮ ಒಂದು ಧರ್ಮದ ಬಗ್ಗೆ ನಮಗೆ ಹೆಚ್ಚಿನ ಅನುಭವ ಬಂತು ಅಂತ ನಾನು ಹೇಳಿಕ್ ಇಷ್ಟಪಡ್ತೀನಿ. ನಿಜವಾಗ್ಲೂ ಈ ಫಿಲ್ಮಿಂದ ನಾನು ಲಿಂಗಾಯತ ಹುಟ್ಟಿ, ಅಥವಾ ಲಿಂಗಾಯತ ಅಂದ್ರೇನೆ ಶರಣರು, ಲಿಂಗಾಯತ ಅಂತ ಅಲ್ಲಿ ಡಿಫ್ರೆನ್ಷಿಯೇಟ್ ಮಾಡೋದೇ ಬೇಡ. ಯಾಕಂದ್ರೆ ಶರಣರು ಅಂತ ಒಂದು ಶಕ್ತಿ ಅಂತ ಅನ್ನೋದನ್ನ ಈ ಚಿತ್ರದಲ್ಲಿ ನೀವು ನೋಡಬಹುದು. ಈ ಒಂದು ಕ್ಯಾರೆಕ್ಟರ್ ನಾನು ಕೊಟ್ಟಿದ್ದಕ್ಕೆ ದಿಲೀಪ್ ಶರ್ಮ ಅವ್ರಿಗೆ ತುಂಬಾ ತುಂಬಾ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ. ಎಲ್ಲರೂ ದಯವಿಟ್ಟು ಇದನ್ನು ನೋಡಬೇಕು. ಹೊಸ ಜನರೇಷನ್ಗೆ ಏನ್ ಬೇಕು, ಹೊಸ ಜನರೇಷನ್ಗೆ ಬಸವಣ್ಣನ ಯಾವ ರೀತಿ ತೋರಿಸ್ಬೇಕು ಅನ್ನೋದನ್ನ ನಾವು ಈ ಚಿತ್ರದ ಮೂಲಕ ತೋರಿಸ್ಲಿಕ್ಕೆ ನಮ್ಮ ಡೈರೆಕ್ಟರ್ ಅವರು ಇದು ಮಾಡಿದ್ರೆ ನನ್ನ ಕಡೆಯಿಂದ ಏನ್ ಸಾಧ್ಯ ಅದೆಯೋ ಅಷ್ಟು ನಾನು ಅಭಿನಯಿಸ್ಲಿಕ್ಕೆ ಪ್ರಯತ್ನ ಪಟ್ಟೀನಿ ಅಂತ ಹೇಳ್ತಾ ಇದ್ದೀನಿ. ತಾವೆಲ್ಲರೂ ನಮಗೆ ಸಪೋರ್ಟ್ ಮಾಡ್ತೀನಿ ಅಂತ ಮತ್ತೊಮ್ಮೆ ಕೇಳ್ಕೊತೀನಿ. ಧನ್ಯವಾದಗಳು.